ನಿನ್ನೆ ನೈಟ್ ಕರ್ಫ್ಯೂ ಮಧ್ಯೆ ಎಣ್ಣೆ ಮತ್ತಲ್ಲಿ ಲಾಂಗ್ ಡ್ರೈವ್ ಜಾಲಿ ಮೂಡ್ ನಲ್ಲಿದ್ದವನಿಗೆ ಉಪ್ಪಾರಪೇಟೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಲಾಂಗ್ ಡ್ರೈವ್ ಹೊರಟಿದ್ದವನ ಹೋಂಡಾ ಕ್ರೆಟಾ ಕಾರ್ ಸೀಜ್ ಆಗಿದೆ ಗುಜರಾತ್ ಮೂಲದ ರಾಶೇಶ್ ಕುಮಾರ್ ಎಂಬಾತನ ಕಾರು ಸೀಜ್ ನಿನ್ನೆಯಿಂದ ನೈಟ್ ಕರ್ಫ್ಯೂ ಜಾರಿಯಾಯಿತು ರಾತ್ರಿ 10 ರಿಂದ ಬೆಳಗ್ಗೆ 5 ರವರೆಗೆ ಆದರೆ ಇಂತಹ ಸಂದರ್ಭದಲ್ಲಿ ಲಾಂಗ್ ಡ್ರೈವ್ ಹೊರಟಿದ್ದ ಗುಜರಾತ್ ಮೂಲದ ರಾಶೇಶ್ ಕುಮಾರ್ ಕಾರು ಸೀಜ್ ಆಗಿದೆ ಎಚ್ಎಸ್ಆರ್ ಲೇಔಟ್ ನಿಂದ ಮೆಜೆಸ್ಟಿಕ್ ನತ್ತ ಬಂದಿದ್ದಂತ ಕಾರ್ ಚಾಲಕ ಮೆಜೆಸ್ಟಿಕ್ ನಿಂದ ನಂದಿ ಬೆಟ್ಟಕ್ಕೆ ನೈಟ್ ಔಟ್ ಹೋಗ್ತಾ ಇದ್ದ ಅದು ಕೂಡ ನೈಟ್ ಕರ್ಫ್ಯೂ ದಿನ ಮೆಜೆಸ್ಟಿಕ್ ನಲ್ಲಿ ವಾಹನ ತಪಾಸಣೆ ವೇಳೆ ಪೊಲೀಸರಿಗೆ ತಗ್ಲಾಕೊಂಡ ರಾಶೇಶ್ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಕೂಡ ಮದ್ಯ ಸೇವನೆ ಮಾಡಿರೋದು ಕನ್ಫರ್ಮ್ ಆಯ್ತು ಡ್ರಿಂಕ್ ಅಂಡ್ ಡ್ರೈವ್ ಅಡಿ ಕೇಸ್ ದಾಖಲಿಸಿ ಕಾರನ್ನ ಸೀಜ್ ಮಾಡಲಾಗಿದೆ ನಿನ್ನೆಯಿಂದ ನೈಟ್ ಕರ್ಫ್ಯೂ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಕೂಡ ಇನ್ನಷ್ಟು ಕಠಿಣಗೊಳಿಸಲಾಗಿದೆ ಮದ್ಯದ ನಶೆಯಲ್ಲಿ ನೈಟ್ ಕರ್ಫ್ಯೂ ದಿನವೇ ಲಾಂಗ್ ಡ್ರೈವ್ ಹೊರಟಿದ್ದಂಥವ ಪೊಲೀಸರ ಕೈಗೆ ಸಿಕ್ಕಾಕ್ತು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಜಾಲಿ ಮೂಡ್ನಲ್ಲಿದ್ದಂಥವರಿಗೆ ಪೊಲೀಸರು ಕೊಟ್ಟಂತಹ ಶಾಕ್ ಅನ್ನು ನೈಟ್ ಕರ್ಫ್ಯೂ ದಿನ ಲಾಂಗ್ ಡ್ರೈವ್ ಹೊರಟಿದ್ದ ಎಚ್ಎಸ್ಆರ್ ಲೇಔಟ್ ನಿಂದ ಮೆಜೆಸ್ಟಿಕ್ ಮೂಲಕ ನಂದಿ ಬೆಟ್ಟಕ್ಕೆ ಸಾಗ್ತಾ ಇದ್ದ ಗುಜರಾತ್ ಮೂಲದ ಈ ರಾಶೇಶ್ ಕುಮಾರ್ ಇವರ ಕಾರನ್ನ ಸೀಜ್ ಮಾಡಲಾಗಿದೆ ನೈಟ್ ಕರ್ಫ್ಯೂದಲ್ಲಿ ಕಾರನ್ನ ಹೊರತೆಗೆದಿದ್ದು ಮೊದಲ ತಪ್ಪು ಅದಕ್ಕಿಂತ ಪ್ರಮುಖವಾಗಿ ಎಣ್ಣೆ ಮತ್ತಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಅಡಿ ಕೇಸ್ ದಾಖಲಿಸಿ ಕಾರನ್ನ ಸೀಜ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್